ಅದಕ್ಕೆ ಇನ್ನೊಂದು ಹಾಡು ಇಲ್ಲ ನೆನೆಸ್ಕೊಂಡು ಬಂದೆ ಅಂತಂದ್ರೆ ನಾವು ಆಜಾದ್ ನೀನಿಲ್ಲದೆ ನಾನು ಹೇಗಿರಲಿ ನನಗೆ ನಾವು ಆಜಾದ್ ತಾನೇ ಬೇಕಾಗಿರೋದು ಲವ್ ಜಿಹಾದ್ ಬೇಕೇನ್ರಿ ಬೇಕಾ ಬೇಡವಾ ಸರ್ಕಾರ ನಮಗೆ ಊಟ ಕೊಡ್ತಾ ಇದೆಯಾ ಇಲ್ಲ ಬಟ್ಟೆ ಕೊಡ್ತಾ ಇದೆಯಾ ಇಲ್ಲ ಕೋವಿಡ್ ಬಂದಾಗ ಮಾಸ್ಕ್ ಕೊಡ್ತಾ ಇಲ್ಲ ನಮ್ಮ ಗಂಡಿರ್ ಕೊಟ್ರ ಇಲ್ಲ ನಮ್ಮ ಸೆಕ್ಸ್ ಕೊಟ್ರ ಇಲ್ಲ ನಮ್ಮ ಧರ್ಮ ಕೊಟ್ರ ಇಲ್ಲ ಯಾವುದು ಕೊಡದೆ ಇದ್ದ ಮೇಲೆ ಈ ಲವ್ ಜಿಹಾದ್ ಯಾ ತಗೊಂಡ್ ಬರ್ತೀಯಾ ಅಂತ ಕೇಳೋದು ನಾವು ಉಮಾ ಮೂಲಕ ಅವನ ಕೇಳಕ್ಕೆ ಇಷ್ಟ ಪಡ್ತೀನಿ ಅಲ್ವಾ ಐ ಥಿಂಕ್ ದಿಸ್ ಇಸ್ ಸಚ್ ಅ ಶಿಟ್ ನೋಷನ್ ಆಫ್ ಥಿಂಕಿಂಗ್ ಅವರ ಯೋಚನೆ ಒಂದು ಅನೈತಿಕ ಅಂತ ಹೇಳೋದಕ್ಕೆ ನಾನು ಇಷ್ಟ ಪಡ್ತೀನಿ ಇಟ್ ಇಸ್ ಕಾಲ್ಡ್ ಇಮ್ಮಾರಲ್ ಥಿಂಕಿಂಗ್ ಅಂತ ಕರಿತೀವಿ ನೈತಿಕ ಗಿರಿ ಆ ನೈತಿಕ ಯೋಚನೆ ಅದು ನಮ್ಮ ದೇಶಕ್ಕೆ ಇವ್ರ ಕಡೆಯಿಂದ ನಾವು ಕಲಿಬೇಕಾಗದ ಅವಶ್ಯಕತೆ ಇಲ್ಲ ಸಂವಿಧಾನದ ಮುಂದೆ ಎಲ್ಲ ಧರ್ಮಗಳು ಒಂದೇ ಎಲ್ಲ ಜನಾಂಗದವರು ಒಂದೇ ಎಲ್ಲ ಜಾತಿಯು ಒಂದೇ ಎಲ್ಲ ಲೈಂಗಿಕತೆಯು ಒಂದೇ ಎಲ್ಲ ಲಿಂಗತ್ವವು ಒಂದೇ ಹಾಗಿದ್ದಾಗ ನಾನು ಯಾರ ಜೊತೆ ಮಲಗಬೇಕು ಯಾರನ್ನ ಪ್ರೀತಿ ಮಾಡಬೇಕು ಯಾರ ಜೊತೆ ಸೆಕ್ಸ್ ಮಾಡಬೇಕು ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಯಾರನ್ನ ಆಕರ್ಷಣೆ ಆಗಬೇಕು ಅನ್ನೋದನ್ನು ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳ್ತಾ ಮೂರ್ತಿ ಸಾಹೇಬರ ಮೂಲಕ ಅಂತ ಸರ್ಕಾರಕ್ಕೆ ಹಾಕಿದ ಕಾರ ಅಂತ ಸರ್ಕಾರಕ್ಕೆ ಹಾಕಿದ ಕಾರ shame 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 on the government of India especially the right wing forces who are wanting to rule and break the democratic principles values which is highly unacceptable India needs socialism and secularism we cannot accept the politics of right wing namma deshadalli prabuddhate ಪ್ಲೂರಾಲಿಟಿ ನಾವಿಲ್ಲಿ ಹಿಂದೂನ ಮುಸ್ಲಿಮ ಕ್ರಿಶ್ಚನ ಬಹಾಯ ಸಿಕ್ಕ ಯಥಿಷ್ಟ ನಮಗಿದು ಮುಖ್ಯ ಆಗಲಿಲ್ಲ ಮನುಷ್ಯ ಮನುಷ್ಯಗಳ ಮಧ್ಯೆ ಅವರ ಸಂಸ್ಕೃತಿಯನ್ನು ಧರ್ಮಗಳ ಭಾವನೆಗಳನ್ನು ಹೆಂಗೆ ಅರ್ಥ ಮಾಡ್ಕೊಂಡು ಜೀವನ ಮಾಡೋದನ್ನು ನಾವು ಭಾರತದಲ್ಲಿ ಕಲ್ತಿದ್ದೇವೆ ಹಾಗಿದ್ದಾಗ ನೀವು ನಮ್ಮನ್ನು ರೂಲ್ ಮಾಡಲಿಕ್ಕೆ ನೀವು ನಾಲಾಯಕ್ ವರಲಕ್ಷ್ಮಿ ಧನ್ಯವಾದ ಬಂದಿದ್ದಕ್ಕೆ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಏನು ಅಂತಂದರೆ ನೀವು ನಮ್ಮನ್ನು ಆಳೋದಕ್ಕೆ ನೀವು ಅನರ್ಹರು ರೈತ ಪರವಾಗಿ ಇದ್ದೀರಾ ಮಹಿಳೆ ಪರವಾಗಿ ಇದ್ದೀರಾ ಸೆಕ್ಸ್ ವರ್ಕರ್ ಪರವಾಗಿ ಇದ್ದೀರಾ ಅಲ್ಪಸಂಖ್ಯಾತ ಪರವಾಗಿ ಇದ್ದೀರಾ ನೀವು ಯಾರ ಪರವಾಗೂ ಇಲ್ಲ ಅಂದ್ರೆ ಯಾಕನೇ ಇದ್ದೀರಾ ನೀವು ನಮ್ಮಲ್ಲಿ ಯಾರಾದರೂ ಪ್ರಧಾನಮಂತ್ರಿಗಳಾಗಬೇಕಾ ಲವ್ ಜಿಹಾದ್ ವಿರುದ್ಧ ಹೋರಾಟ ಮಾಡಬೇಕಾ ನನಗೇನು ನೆನಪಾಯ್ತು ನಾನು ಮತ್ತೆ ಮಧು ಮತ್ತೆ ಅರವಿಂದ್ ವಿನಯ್ ಮಾತಾಡ್ತಾ ಇದ್ವಿ ರೈಟ್ ಟು ಲವ್ ಪ್ರೀತಿಯ ಹಕ್ಕು ಈ ಪದ ಈ ವೇದ ಘೋಷ್ಯ ಬಂದಿದ್ದು ಲೈಂಗಿಕ ಅಲ್ಪಸಂಖ್ಯಾತ ಚಳವಳಿಯಿಂದ ಅಂತ ಹೇಳಿಕೆ ತುಂಬ ಇಷ್ಟ ಆಗುತ್ತೆ ಆ ಚಳವಳಿಗೆ ನಿಮ್ಮ ಚಪ್ಪಾಳೆ ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ 30 ವರ್ಷಗಳ ಮುಂಚೆ ಲೈಂಗಿಕತೆ ಬಗ್ಗೆ ಸೆಕ್ಸ್ ಬಗ್ಗೆ ಪ್ರೀತಿ ಬಗ್ಗೆ ಯಾರೂ ಮಾತಾಡ್ತಿರಲಿಲ್ಲ ನಮ್ಮದು ಉದ್ದೇಶವೇ ಅದಾಗಿತ್ತು ನಮ್ಮ ಪ್ರೀತಿಯನ್ನು ತಾವು ಗೌರವಿಸಿ ನಮ್ಮ ವೈವಿಧ್ಯತೆಯನ್ನು ಗೌರವಿಸಿ ನಮ್ಮ ಪ್ರಭುತ್ವತೆಯನ್ನು ಗೌರವಿಸಿ ಅಂತ ಕೇಳಿದರೆ ಮೊದಲು ನಾವು ಸೆಕ್ಸ್ ಕೆಲಸವನ್ನು ಕಾನೂನುಬದ್ಧ ಮಾಡಿ ಅಂತ ಕೇಳಿದವರೆ ನಾವು ಇವತ್ತು ಆ ವಿಚಾರಕ್ಕೆ ಗುಡ ಮೇಲೆ ಅಲ್ಲಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಬಹುಶಃ ಈ ಚಳವಳಿಗೆ ಸಂದ ಗೌರವ ಮತ್ತು ಈ ಚಳವಳಿಗೆ ಸಂದ ಒಂದು ಜಯ ಅಂತ ಹೇಳೋದಕ್ಕೆ ಇಷ್ಟವನ್ನು ಪಡ್ತಾ ಬಿಜೆಪಿ ಸರ್ಕಾರಕ್ಕೆ ಹಾಕಿ ಬಿಜೆಪಿ ಸರ್ಕಾರಕ್ಕೆ ಹಾಕಿ ಉತ್ತರ ಪ್ರದೇಶ ಒಳ್ಳೆ ರಾಜ್ಯ ಆ ಮುಖ್ಯಮಂತ್ರಿಗೆ ಹಾಕಿ ಮೂರ್ತಿ ಸಾಹೇಬರು ಕರೆಕ್ಟ್ ಇದ್ದಲ್ಲ ಹೇಳಿದ್ದು ನಾನು ತಪ್ಪಿದ್ದ ಒಳ್ಳೆ ಒಳ್ಳೆ ರಾಜ್ಯಗಳು ಒಳ್ಳೆ ದೇಶ ಒಳ್ಳೆ ಸಂವಿಧಾನ ಕೆಟ್ಟ ಹುಳುಗಳು ಸೇರಿಕೊಂಡು ನಮ್ಮನ್ನು ಆಡ್ತಾ ಇದ್ದಾವೆ ನಾನು ಈ ಮಾತನ್ನು ಮುಗಿಸಿ ಜೈ ಭೀಮ್ ಜೈ ಕಾನ್ಸ್ಟಿಟ್ಯೂಷನ್ ಥ್ಯಾಂಕ್ ಯು ಮತ್ತೆ ಕೀಪ್ ಲವಿಂಗ್ ಯಾ ಡೋಂಟ್ ವರಿ ಸೊಸೈಟಿ ಆಸ್ ಅ ಪ್ರಾಬ್ಲಮ್ ಇಫ್ ಯು ವೇರ್ ಸ್ಕರ್ಟ್ ದೇರ್ ಇಸ್ ಅ ಪ್ರಾಬ್ಲಮ್ ಇಫ್ ಯು ಈಟ್ ಬೀಫ್ ದೇರ್ ಇಸ್ ಅ ಪ್ರಾಬ್ಲಮ್ ಇಫ್ ಯು ಆರ್ ಮುಸ್ಲಿಮ್ ದೇರ್ ಇಸ್ ಅ ಪ್ರಾಬ್ಲಮ್ ಬ್ಲ್ಯಾಕ್ ಇದ್ರೆ ಪ್ರಾಬ್ಲಮ್ ಶಾರ್ಟ್ ಏ ಪ್ರಾಬ್ಲಮ್ ಸೆಕ್ಸ್ ಪ್ರಾಬ್ಲಮ್ ಎವ್ರಿಥಿಂಗ್ ಇಸ್ ಪ್ರಾಬ್ಲಮ್ ಪ್ರಾಬ್ಲಮ್ ಹೇಳ್ತಾ ಹೋಗ್ತಾ ಇದ್ರೆ ಯು ಕ್ಯಾಂಟ್ ಜಸ್ಟಿಫೈ ಸೊಸೈಟಿ ಯಾವುದಲ್ಲ ವಿನಯ್ ಅದು ನಾವೇನು ಮಾಡ್ತೀವಿ ನನಗೆ ಈ ವಿನಯ್ ಇಷ್ಟನಾ ಐ ಲವ್ ಯು ವಿನಯ್ ಅಂತ ಹೇಳ್ಬಿಡ್ತೀನಿ ಅದು ಆಮೇಲೆ ನಾವು ಮಾಡ್ತೀವ ಇಲ್ವೋ ಅಂತ ಲೆಟ್ ಅಸ್ ಹ್ಯಾವ್ ದ ಫ್ರೀಡಮ್ ಯಾ ಹೌದಲ್ಲ ಥ್ಯಾಂಕ್ ಯು